ಶ್ರೀ ವೆಂಕಟೇಶ್ ಸರ್, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಸರ್, ದಯವಿಟ್ಟು ಎರಡು ಮಾತುಗಳು ಮಾತಾಡಬೇಕು. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಗೌರವಾಧ್ಯಕ್ಷರಾದಂತ ನಮ್ಮ ಮಂಜುನಾಥ್ ಅವರು ಮತ್ತು ದಶರಥ್ ಅವರು ಎಲ್ಲ ಸೇರಿ ಒಂದು ಉತ್ತಮ ಕಾರ್ಯವನ್ನು ಮಾಡ್ತಾ ಬಂದಿದ್ದಾರೆ. ಈಗ ವೇದಿಕೆಯಲ್ಲಿ ಎಲ್ಲ ಹಿರಿಯರು ಅವ್ರದ್ದೇ ಅದೊಂದು ದಾಟಿಯಲ್ಲಿ ಎಲ್ಲ ನಮ್ಮ ಸಮಾಜದ ಬಂಧುಗಳು ನಾವು ಹೇಗಿರಬೇಕು, ಹೇಗೆ ಮುಂದೆ ಸಾಧಿಸಬೇಕು ಅನ್ನೋ ಒಂದು ವಿಸ್ತಾರವಾದ ಒಂದು ಮಾಹಿತಿಯನ್ನು ತಮಗೆಲ್ಲ ಕೊಟ್ಟಿದ್ದಾರೆ. ಮೊದಲನೇದಾಗಿ ನಾನು ಹೇಳೋದೇನೆಂದರೆ ನಮ್ಮಲ್ಲಿ ನಮ್ಮ ಜನಾಂಗದಲ್ಲಿ ವಿವಿಧ ಪಂಗಡಗಳು, ಮೊದಲೇ ಹೇಳಿದಂಗೆ ಕುಲಾಲ ಕುಂಬಾರ ಚಕ್ರಸಾಲಿ ತೆಲುಗು ಕುಂಬಾರ ತಮಿಳು ಕುಂಬಾರ ತಿಗಳು ಕುಂಬಾರ ಕನ್ನಡ ಕುಂಬಾರ ಅವೆಲ್ಲ ಬಿಡಬೇಕು. ಹಿಂದಿನ ಪದ್ಧತಿಯನ್ನೆಲ್ಲ ಬಿಟ್ಟು ನಾವೆಲ್ಲ ಒಗ್ಗಟ್ಟಾಗಿ ಸೇರಿಕೊಂಡು ಕಾರ್ಯವನ್ನು ಮಾಡಬೇಕು. ಮತ್ತು ಈ ನಮ್ಮ ಇಂಜಿನಿಯರಿಂಗ್ ಸಂಘದ ವತಿಯಿಂದ ಎಲ್ಲರೂ ಸಾಕಷ್ಟು ಸಂಘಟನೆಗಳಿದ್ದಾವೆ ನಮ್ಮಲ್ಲಿ. ಈಗ ಡಾಕ್ಟರ್ ಸಂಘ, ಇಂಜಿನಿಯರ್ ಸಂಘ ಮತ್ತು ನೌಕರರ ಸಂಘ, ಕುಂಬಾರ ಸಂಘ, ರಾಜಕುಮಾರ ಸಂಘ, ಸಾಕಷ್ಟು ಸಂಘಗಳಿದ್ದಾವೆ. ಉದ್ದೇಶ ಒಂದೇ ಇರಬೇಕು, ನಮ್ಮ ಸಂಘನ ಏಳಿಗೆಗಾಗಿ ಶ್ರಮಿಸಬೇಕು ಮತ್ತು ನಮ್ಮ ಸಂಘದ ನಮ್ಮ ಜನಾಂಗದಲ್ಲಿ ಇರುವಂಥ ಕೆಳಮಟ್ಟದ ಇರುವಂಥದ್ದನ್ನು ಯಾರೋ ವಿದ್ಯಾವಂತರಿದೆ ವಿದ್ಯಾವಂತರೇ ಅವ್ರಿಗೆ ಏನೇನು ಪ್ರೋತ್ಸಾಹ ಕೊಡಬೇಕು ಅದೆಲ್ಲ ಕೊಡುವಂಥ ವ್ಯವಸ್ಥೆನ ಎಲ್ಲ ಸಂಘ ಸಂಸ್ಥೆಗಳು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮತ್ತು ನಮ್ಮ ಈ ನಮ್ಮ ಕುಂಬಾರ ಇಂಜಿನಿಯರ್ ಸಂಘದ ವತಿಯಿಂದ ಸಾಕಷ್ಟು ಇಂಡಸ್ಟ್ರೀಸ್ ಇದ್ದಾರೆ ಅಂತ ನಮಗೀಗ ಮಾತಾಡ್ತಾ ಸಂದರ್ಭದಲ್ಲಿ ಗೊತ್ತಾಯಿತು. ಹಾಗಾಗಿ ನಮ್ಮ ಇಂಜಿನಿಯರ್ಗಳು ಸಂಘದ ವತಿಯಿಂದ ಅವ್ರು ಏನೇನು ಇಂಡಸ್ಟ್ರೀಸ್ ಮಾಡಿದ್ದಾರೆ ಅದರಲ್ಲಿ ಸಾಕಷ್ಟು ನಮ್ಮ ಜನಾಂಗದವರಿಗೆ ತಾವು ಒಂದು ಅವರವರ ವಿದ್ಯಾರ್ಹತೆಗೆ ಅನುಗುಣವಾಗಿ ತಾವು ಅವರ ಒಂದು ನೌಕರಿಯನ್ನು ಕೊಟ್ಟರೆ ಅವ್ರ ಕುಟುಂಬನೂ ಒಂದು ಉತ್ತಮ ಇದಕ್ಕೆ ಬರ್ತದೆ ಅಂತೇಳಿ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಅದೇ ರೀತಿ ನಮ್ಮ ಬೇರೆ ಬೇರೆ ಸಂಘದ ವತಿಯಿಂದ ಈ ಪ್ರತಿಭಾ ಪುರಸ್ಕಾರ ಏನೇನು ಕೊಡ್ತಿದ್ರಿ ಅದನ್ನು ಇನ್ನೂ ಹೆಚ್ಚಿನದಾಗಿ ಎಲ್ಲ ಕಡೆ ವಿಸ್ತರಿಸಿದರೆ ಆ ಮಕ್ಕಳು ಹೆಚ್ಚು ವಿದ್ಯಾಭ್ಯಾಸವನ್ನು ನಾವು ಪ್ರೋತ್ಸಾಹ ಕೊಟ್ಟಂಗಾಗ್ತದೆ. ಒಂದು ಕುಟುಂಬದಲ್ಲಿ ಒಬ್ಬರು ವಿದ್ಯಾವಂತರಾದರೆ ಆ ಕುಟುಂಬದ ಏಳಿಗೆಗೆ ಸಹಕಾರಿ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಸಾಕಷ್ಟು ನಮ್ಮ ಗಣ್ಯರು ಸವಿಸ್ತಾರವಾಗಿ ತಮ್ಮ ಇದರಲ್ಲಿ ತಿಳಿಸಿದ್ದಾರೆ. ಇಷ್ಟು ಹೇಳಿ ಈ ಅವಕಾಶವನ್ನು ಮಾಡಿಕೊಟ್ಟ ವೇದಿಕೆಯಲ್ಲಿ ನಮ್ಮ ಕುಂಬಾರ ಸಂಘದ ಇಂಜಿನಿಯರ್ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ನಾನು ವಂದಿಸಿ ನನ್ನ ಎರಡು ಮಾತುಗಳನ್ನು ಸರ್. ಧನ್ಯವಾದಗಳು ಸರ್. ನಮ್ಮ ಜನಾಂಗಕ್ಕೆ ಏನಾದರೂ